ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಮಾರ್ಜನಹಳ್ಳಿ ಗ್ರಾಮ ಪಂಚಾಯತಿ ಇತ್ತೀಚೆಗೆ ತೆರವಾಗಿತ್ತು ಆ ಒಂದು ಸ್ಥಾನಕ್ಕೆ ಒಂದು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಅನೇಕ ಪಕ್ಷಗಳು ಜೊತೆಯಾಗಿ ಸ್ವತಂತ್ರ ಪಕ್ಷದ ವ್ಯಕ್ತಿ ಕೂಡ ಇದಕ್ಕೆ ಬಹಳ ಪ್ರಿಪೇರ್ ನೀಡಿದರು ಆದರೂ ಸಹ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಪ್ರಾಮಾಣಿಕ ಸದಸ್ಯರುಗಳ ಒಗ್ಗೂಡಿ ಸತತ ಪ್ರಯತ್ನದಿಂದ ಇವತ್ತಿನ ದಿವಸ ಪಂಚಾಯತಿ ಜೆಡಿಎಸ್ ಪಾಲಾಗಿದೆ ಹಾಗೆ ಒಂದು ವಿಶೇಷ ಸಂಗತಿ ಏನಂದ್ರೆ ಸನ್ಮಾನ ಎಚ್ ಡಿ ದೇವೇಗೌಡರ ಹಾದಿಯಾಗಿ ಕುಮಾರಣ್ಣವರು ಸಿಎಂ ಇಬ್ರಾಹಿಂ ಅವರ ಜೊತೆಯಾಗಿ ಇಡೀ ಜೆಡಿಎಸ್ ಪರಿವಾರ ಅಂದರೆ ಜೆಡಿಎಸ್ ತಂಡ ಮಾಲೂರಿಗೆ ಮೂಡಲಬಾಗಿಲಿಗೆ ಭೇಟಿ ಕೊಟ್ಟು ಗಣೇಶನ ದರ್ಶನ ಪಡೆದು ಅಲ್ಲಿನ ಆಶೀರ್ವಾದ ಪಡೆದು ಒಂದು ದೊಡ್ಡ ಮಟ್ಟದ ಒಂದು ಸಭೆ ಏನಾಗಿತ್ತು ಹಾಗೂ ಅಲ್ಲಿ ಇಡೀ ಕೋಲಾರದ ಜಿಲ್ಲೆಯಲ್ಲಿ ವಾಸ್ತವ್ಯ ಹೂಡಿದ್ರು ಮುಂಭಾಗದಲ್ಲಿ ಅದರ ಪ್ರತಿಫಲವಾಗಿ ಒಂದು ಇವತ್ತಿನ ದಿವಸ ನಮ್ಮ ಒಂದು ಕೊಡುಗೆ ನೀಡುವ ನಿಟ್ಟಿನಲ್ಲಿ ಒಂದು ಮೊದಲ ಜಯ ಅಂತ ಹೇಳಲಿಕ್ಕೆ ಬಯಸ್ತೀನಿ ಈ ಒಂದು ಸಂದರ್ಭದಲ್ಲಿ ಆ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಸತತವಾದ ಒಂದು ಪ್ರಯತ್ನ ನಡೆಸಿದಂಥ ಆ ಭಾಗದ ಅನೇಕ ಮುಖಂಡರುಗಳು ಯುವ ಮುಖಂಡರುಗಳು ಜೊತೆಯಾಗಿ ತಾಲೂಕು ಅಧ್ಯಕ್ಷರು ಮಾಜಿ ತಾಲೂಕು ಅಧ್ಯಕ್ಷರಿಂದ ಬಾಹುಮನಿಯವರು ಹಾಲಿ ತಾಲೂಕು ಅಧ್ಯಕ್ಷರಿಂದ ರಾಜೇಶ್ವರಿಯವರು ಹಾಗೆ ನಮ್ಮ ಸಹೋದರಂತ ಟಮಕಾ ಶಂಕರ್ ಅವರು ಇನ್ನೂ ಅನೇಕರು ಈ ಒಂದು ಗೆಲುವಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳು ಮತ್ತು ಧನ್ಯವಾದ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತು ದಿವಸ ಆ ಗೆಲುವೇನಾಗಿದೆ ರವಿಕುಮಾರ್ ಅವರ ಗೆಲುವು ಅದು ಅವರು ಒಬ್ಬರ ಗೆಲುವಲ್ಲ ಇಡೀ ನಮ್ಮ ಕ್ಷೇತ್ರದ ಗೆಲುವು ಅಂತ ಹೇಳಲಿಕ್ಕೆ ಬಯಸ್ತೇನೆ ಇಂಥ ಸಂದರ್ಭದಲ್ಲಿ ಅವರು ಕೈಗೊಂಡಂಥ ಮುಂದಿನ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲ ಸದಸ್ಯರು ಕೂಡ ಸಹಕಾರ ನೀಡಬೇಕು ಜೊತೆಯಾಗಿ ಪಕ್ಷ ಕೂಡ ಅವ್ರ ಜೊತೆಯಾಗಿರ್ತದೆ ಆ ನಿಟ್ಟಿನಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಆಗುವ ನಿಟ್ಟಿನಲ್ಲಿ ಅವರ ಒಂದು ಕಾರ್ಯವೈಖರಿಗಳು ಆಗಬೇಕು ಅಂತ ಹೇಳಿ ಕೂಡ ಅವರಲ್ಲಿ ನಾನು ಮನವಿ ಮಾಡ್ತೇನೆ ಹೀಗೆ ಮುಂದುವರೆದು ಒಂದು ಅತ್ಯುತ್ತಮವಾದಂಥ ಒಂದು ಕನಸಿನ ಯೋಜನೆ ಪಂಚರತ್ನ ಯೋಜನೆ ಅದು ರಾಜ್ಯದ ನಾನಾ ಮೂಲಗಳಲ್ಲಿ ಸಾಗಬೇಕು ಅದ ನಿಟ್ಟಿನಲ್ಲಿ ಆ ಪಂಚರತ್ನ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ಪ್ರತಿ ಗ್ರಾಮಕ್ಕೂ ಪ್ರತಿ ಕ್ಷೇತ್ರಕ್ಕೂ ತಲುಪಿಸುವ ನಿಟ್ಟಿನಲ್ಲಿ ನಿನ್ನೆ ಪ್ರಾರಂಭಗೊಂಡು ಇವತ್ತು ದಿವಸ ಮುಳಬಾಗಿಲು ಪ್ರಾರಂಭಗೊಂಡು ಇವತ್ತು ಬಂಗಾರಪೇಟೆ ನಾಳೆ ಮಾಲೂರು ನಾಳಿದ್ದು ಕೋಲಾರ ದಿವಸ ಅಂದರೆ 21ನೇ ತಾರೀಕು ಸೋಮವಾರ ಕೋಲಾರಕ್ಕೆ ಆಗಮಿಸ್ತಾರೆ ಬೆಳಗಿನ ಜಾವ 10 ಗಂಟೆಗೆ ಒಕ್ಕಲೇರಿಲಿ ಪ್ರಾರಂಭಗೊಂಡು ಅದರ ಮಾರ್ಗಸೂಚಿ ಪ್ರಕಾರ ನಂತರ ಕೋಲಾರ ನಗರ ಅದರ ನಂತರ ನರಸಾಪುರ ವೇಮಗಲ್ಲು ಕ್ಯಾಲ್ನೂರಲ್ಲಿ ವಾಸ್ತವ್ಯ ಮಾಡಿದೆ ಈ ಒಂದು ಸುಂದರ ಒಂದು ಯೋಜನೆ ಮತ್ತು ಅದ್ಭುತವಾದಂಥ ಒಂದು ಯೋಜನೆ ನಮಗೆ ಕೋಲಾರಿಗೆ ನೀಡ್ತಕ್ಕಂಥದ್ದು ಕೋಲಾರಿಗೆ ಕುಮಾರಣ್ಣವರು ಭಾಗವಹಿಸ್ತಕ್ಕಂಥದ್ದು ಕೋಲಾರಿಗೆ ಆಗಮಿಸ್ತಕ್ಕಂಥದ್ದು ಭಾಳ ಹೆಮ್ಮೆಯ ಸಂಪತ್ತಾಗುತ್ತೆ ಹೀಗೆ ಅವರು ಸಾಗುವಂಥ ಹಾದಿಯಲ್ಲಿ ಮಾರ್ಗದಲ್ಲಿ ಹಲವಾರು ನನ್ನ ಜೆ ಡಿ ಎಸ್ನ ಕಾರ್ಯಕರ್ತರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅದ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಪಂಚರತ್ನ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮೆಲ್ಲ ಕಾರ್ಯಕರ್ತರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಒಕ್ಕಲೇರಿಯಲ್ಲಿ ಪ್ರಾರಂಭಗೊಳ್ಳುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಅಲ್ಲಿಂದ ಮೊದಲುಗೊಂಡು ಸಂಜೆ ರಾತ್ರಿ ಏನು ಗ್ರಾಮೋತ್ಸವ ಮಾಡ್ತಾರೆ 10 ಗಂಟೆ 10:30 ಸಮಯಕ್ಕೆ ಕಷ್ಟ ಸುಖ ನೋವು ನಲಿವುಗಳನ್ನು ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಹಂಚಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದರಲ್ಲಿ ಭಾಗವಹಿಸೋದ್ರ ಮೂಲಕ ನಮ್ಮ ನಮ್ಮ ಸ್ಥಳೀಯ ಸಮಸ್ಯೆಗಳನ್ನು ಕುಮಾರಣ್ಣವರು ಮನವರಿಕೆ ಮಾಡಿಕೊಳ್ಳುವಂಥದ್ದಾಗಬೇಕು ಅವರು ಕೂಡ ಆ ಭಾಗದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಇದು ದಾಖಲಾಗುತ್ತೆ ದಾಖಲಾಗುತ್ತೆ ಅದು ರೆಕಾರ್ಡ್ ಏನು ದಾಖಲಾಗುತ್ತೆ ಅದು ಮುಂದಿನದರಲ್ಲಿ ಏನು 2023ರಲ್ಲಿ ಕುಮಾರಣ್ಣ ಸರ್ಕಾರ ಬರುತ್ತೆ ಆ ಸಂದರ್ಭದಲ್ಲಿ ಅವರು ಇನ್ನು ಪ್ರತಿ ಗ್ರಾಮ ಪ್ರತಿ ಒಂದು ಪ್ರತಿಯೊಬ್ಬರ ಒಂದು ಮನವಿ ಒಂದು ಬೇಡಿಕೆ ಏನಾಗಿದೆ ಅದನ್ನು ಅವರು ಒಂದು ಗಮನಕ್ಕೆ ತಂದಾಗ ಮುಂದಿನ ಸರ್ಕಾರ ಬಂದಾಗ ಪ್ರತಿಯೊಂದು ಅವರನ್ನ ಅರ್ಜಿ ಕೂಡ ಪರಿಶೀಲಿಸಿ ಅದಕ್ಕೆ ಆಗಬೇಕಾಗ್ತಕ್ಕಂಥ ಮಾರ್ಗೋಪಾಯಗಳು ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಇದೇ ದೇಶದಲ್ಲೇ ಮೊದಲ ಒಂದು ಕಾರ್ಯಕ್ರಮ ಮೊದಲ ಒಂದು ಪ್ರಯೋಗ ಈ ಕಾರ್ಯಕ್ರಮದಲ್ಲಿ ಜೆ ಡಿ ಎಸ್ ಪಕ್ಷ ಯಶಸ್ವಿ ಆಗುತ್ತೆ ಕುಮಾರಣ್ಣ ಯಶಸ್ವಿ ಆಗ್ತಾರೆ ಅವರೆರಡೂ ಯಶಸ್ವಿ ಆಯಿತು ಅಂದರೆ ಇಡೀ ನಾಡಿನ ಜನತೆ ಯಶಸ್ವಿ ಆದಂಗೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ತಮ್ಮೆಲ್ಲರಿಗೂ ಈ ಮಾಧ್ಯಮದ ಮುಖ್ಯ ಮನವಿ ಮಾಡ್ತೀನಿ ಎಲ್ಲರೂ ಭಾಗವಹಿಸಬೇಕು ಈ ಯೋಜನೆಯನ್ನು ಪೂರ್ಣಗೊಳಿಸೋದ್ರ ಮೂಲಕ ಸದೃಢ ಕರ್ನಾಟಕ ಸಮೃದ್ಧ ಕರ್ನಾಟಕ ಮಾಡೋದ್ರಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಈಗ ಹೊಸದಾಗಿ ಆಯ್ಕೆಯಾದಂಥ ರವಿಕುಮಾರ್ ಅವರಿಗೆ ನಮ್ಮೆಲ್ಲ ಪಕ್ಷದ ವತಿಯಿಂದ ಅಭಿನಂದನೆ ತಿಳಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ